ಶಿವಮೊಗ್ಗಕ್ಕೂ ಹೋಗೋಣ ಬನ್ನಿರಿ. ಬೆಳಗಾವಿ ಗ್ರಾಮಾಂತರದಿಂದ ನೇರ ನಾವು ಶಿವಮೊಗ್ಗದ ಕಡೆಗೆ ಪ್ರಯಾಣ ಬೆಳೆಸೋಣ. ಹೆಂಗೆ ಹೋಗೋಣ? ಹಿಂಗೆ ಹೋಗೋಣ ಸ್ಟುಡಿಯೋದಿಂದ. ರಾಜ್ಯದ ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಿವಮೊಗ್ಗ ನಗರ ಕ್ಷೇತ್ರವೂ ಕೂಡ ಒಂದು. ಪಕ್ಷ ಸಂಘಟನೆಯಲ್ಲಿ ಯಡಿಯೂರಪ್ಪನವರ ಜೊತೆಗೆ ಜೋಡತ್ತಿನ ಥರ ಕೆಲಸ ಮಾಡ್ತಾರೆ, ಮಾಡ್ತಾ ಇದ್ರು, ಮಾಡಬಹುದು ಮುಂದೆಯೂ. ಈಶ್ವರಪ್ಪನವರು ಬಹಳ ಜನ ಬ್ರಾಹ್ಮಣ ಮತದಾರರು ಇರುವ ರಾಜ್ಯದ ಏಕೈಕ ವಿಧಾನಸಭಾ ಕ್ಷೇತ್ರ. ವಯಸ್ಸಿನ ಕಾರಣಕ್ಕೆ ಈಶ್ವರಪ್ಪನವರಿಗೆ ಟಿಕೆಟ್ ಸಿಗ್ಲಿಕ್ಕಿಲ್ವೇನೋಪ್ಪ, ಗೊತ್ತಿಲ್ಲ, ನೋಡೋಣ. 80 ವರ್ಷ ತುಂಬಿದ್ದಕ್ಕೆ ಸಿಎಂ ಸ್ಥಾನದಿಂದ ಯಡಿಯೂರಪ್ಪನವರನ್ನ ಬಿಜೆಪಿ ಹೈಕಮಾಂಡ್ ಕೆಳಗಿಳಿಸಿತ್ತು. ಹೀಗಾಗಿ ಈಶ್ವರಪ್ಪನವರ ಬದಲು ಬೇರೆಯವರಿಗೆ ಟಿಕೆಟ್ ಕೊಡ್ತಾರಾ ಗೊತ್ತಿಲ್ಲ. ಆದರೆ ಈಶ್ವರಪ್ಪನವರ ವರ್ಚಸ್ಸು ಭಾಳ ಚೆನ್ನಾಗಿದೆ. ಆದರೆ ಇವ್ರದ್ದೇನಪ್ಪ ಅಂತಂದರೆ, ನಾನು ಕೊಡಲಿಲ್ಲ ಅಂದ್ರೆ ಏನೋ, ನನ್ನ ಮಗನ ಕೊಡಿ. ಈಗ ಯಡಿಯೂರಪ್ಪನವ್ರ ಮಗನ ಕೊಡಲ್ವಾ ನೀವು? ನನ್ನ ಮಗಂಗೆ ಯಾಕೆ ಕೊಡಲ್ಲ ನೀವು? ನಾನು ಡಿ ಸಿ ಎಂ ಆಗಿರಲಿಲ್ವಾ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ನೆಪೋಟಿಸಮ್ ಇರ್ತದೆ, ಆದ್ರೆ ಅವ್ರು ಕೊಟ್ಟ ಮೇಲೆ ಇವ್ರು ಕೊಡ್ತಾರೆ. ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆಗ್ತದ ಆ ಪ್ರಶ್ನೆ ಕೂಡ ಇರ್ತದೆ. ಸೊ ಬಿಜೆಪಿ ಪರ ಶಿವಮೊಗ್ಗ ನಗರ ಮತದಾರರಿಂದ ಒಟ್ಟು 7,785 ಮತಗಳನ್ನ ನಾವು ಪಡೆದುಕೊಂಡ್ವಿ. ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟು 5,605 ಮತಗಳನ್ನ ಮತದಾರ ಪ್ರಭುಗಳು ಹಾಕಿದ್ರು. ಜಾತ್ಯತೀತ ಜನತಾದಳಕ್ಕೆ ಒಟ್ಟು 930 ಮತಗಳನ್ನ ಶಿವಮೊಗ್ಗ ನಗರದ ಮತದಾರರು ಹಾಕಿದ್ರು. ಪವರ್ ಟಿವಿ ಚುನಾವಣೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ, 54% ಬಿಜೆಪಿ, 39% ಕಾಂಗ್ರೆಸ್, ಜೆಡಿಎಸ್ 6%, ಇತರರು ಏಕೀ ಪರ್ಸೆಂಟ್. ಪ್ಲಸ್ ಮತ್ತು ಮೈನಸ್ಗಳ ಕಡೆಗೆ ಗಮನ ಹರಿಸೋಣ. ನಾವು ಮಾಜಿ ಸಿಎಂ ಯಡಿಯೂರಪ್ಪನವರ ಪ್ರಭಾವ ಮತ್ತು ಅಭಿವೃದ್ಧಿ ಕಾರ್ಯದ ಬಗ್ಗೆ ದೊಡ್ಡ ಮಟ್ಟದಲ್ಲಿ, ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದು. ಯಡಿಯೂರಪ್ಪನವರ ಕೃಪಾ ಕಟಾಕ್ಷ ಸಿಕ್ಕರೆ ಅಭ್ಯರ್ಥಿಗೆ ಗೆಲುವು ಸಿಗಬಹುದು ಅಂತನ್ನೋದು. ಈಶ್ವರಪ್ಪನವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವ ಗೊಂದಲ ಇದೆ. ಈಶ್ವರಪ್ಪನವರಿಗೆ ಭಾಳ ದೊಡ್ಡ ಫ್ಯಾನ್ ಬೇಸ್ ಇದೆ ಪಾಪ. ನಾನಿಲ್ಲ ಅಂತನ್ನೋದಿಲ್ಲ, ರಾಯಣ್ಣ ಬ್ರಿಗೇಡ್ ಅಂತ ಮಾಡ್ಕೊಂಡಿದ್ರು, ಬೇರೆ ಎಲ್ಲ ಮಾಡ್ಕೊಂಡಿದ್ರು. ಈಶ್ವರಪ್ಪನವರ ವಿರುದ್ಧ 40% ಕಮಿಷನ್ ಆರೋಪ ಕೇಳಿ ಬಂದಿತ್ತು. ಸಂತೋಷ್ ಅನ್ನುವ ಗುತ್ತಿಗೆದಾರ ಸೂಸೈಡ್ ಮಾಡ್ಕೊಂಡಿದ್ರು, ಆದರೆ ಅದು ಬಿ ರಿಪೋರ್ಟ್ ಎಲ್ಲ ಆಯಿತು, ಅದು ಬೇರೆ ವಿಷಯ. ಆದರೆ ಕಾಂಗ್ರೆಸ್ ಪ್ಲಸ್ ಏನು ಅಂತಂದರೆ, ಒಂದು ರೀತಿ ಬಿಜೆಪಿ ವಿರೋಧಿ ಅಲೆ ಇರೋದು ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದು. ಕಾಂಗ್ರೆಸ್ನಿಂದ ಬ್ರಾಹ್ಮಣ ಸಮುದಾಯದ ಅಭ್ಯರ್ಥಿ ಕಣಕ್ಕಿಳಿಬಹುದು ಅಂತ ಹೇಳಲಾಗ್ತಾ ಇರೋದು, ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದು. ಮೈನಸ್ ಪಾಯಿಂಟು ಕೂಡ ಇದೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರನ್ನ ಒಂದು ರೀತಿ ಅನ್ಬೀಟಬಲ್ ರೀ, ಅನ್ಡಿಸ್ಪ್ಯೂಟಬಲ್ ಲೀಡರ್ ಶಿವಮೊಗ್ಗದಲ್ಲಿ ಬಿ ಎಸ್ ಯಡಿಯೂರಪ್ಪನವರು. ಅಹಿಂದ ಮತಗಳನ್ನು ಬಿಟ್ಟರೆ ಬಲಪಂಥೀಯ ಮತಗಳು ಮತ್ತು ಹಿಂದೂ ಒಂದು ರೀತಿ ಧರ್ಮ ರಾಜಕಾರಣ ದೊಡ್ಡ ಮಟ್ಟದಲ್ಲಿರೋದ್ರಿಂದ ಕಾಂಗ್ರೆಸ್ಗೆ ಈ ಸಲ ಅದು ಒಂದು ಸ್ವಲ್ಪ ಹೊಡೆತ ಬೀಳಬಹುದು ಅಂತ ಹೇಳಲಾಗ್ತಾ ಇದೆ. ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.